ನಾವಿವತ್ತು ದಾಲ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡ್ಕೊಳ್ಳಿ. ಈ ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ, 1-2 ಸ್ಪೂನಷ್ಟು. ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿಯಲ್ಲಿರೋ ಹಸಿ ವಾಸನೆ ಹೋಗೋ ತನಕ ಅದನ್ನ ಬಾಡಿಸ್ಕೊಂಡ್ಬಿಡೋಣ. ಮೆಣಸಿನಕಾಯಿ, ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಳ್ಳಿ ಈರುಳ್ಳಿನ. ಈರುಳ್ಳಿ ಎಲ್ಲ ಸಾಫ್ಟ್ ಆಗೋ ತನಕ ಅದನ್ನ ಬಾಡಿಸ್ಕೊಂಡ್ಬಿಡಿ. ಟೊಮೆಟೊ ಹಾಕ್ಕೊಳ್ಳಿ, ನಂತರ ಇದಕ್ಕೆ ಅರಶಿನ ಪುಡಿ ಹಾಕಿ ಟೊಮೆಟೊ ಎಲ್ಲ ಕುಕ್ ಆದಮೇಲೆ ಅದಕ್ಕೆ ನೀರು ಹಾಕ್ಕೊಳ್ಳಿ. ನೀರು ಹಾಕಿ ಒಂದು 5 ಮಿನಿಟ್ಸ್ ತನಕ ಇದನ್ನು ಕುಕ್ ಆಗಕ್ಕೆ ಬಿಡಿ. ಉಪ್ಪು ಹಾಕಿ ಅರ್ಧ ಸ್ಪೂನ್ ಕೊತ್ತಂಬರಿ ಪುಡಿ ಮತ್ತು ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಎರಡೂ ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ. ಪ್ರೆಷರ್ ಕುಕ್ ಮಾಡಿಟ್ಕೊಂಡಿರೋಂಥ ಬೇಳೆ ಹಾಕ್ತಾ ಇದೆ. ಒಂದು ಸ್ವಲ್ಪ ಫ್ರೋಸನ್ ಪೀಸ್ ಹಾಕ್ತಾ ಇದ್ದೀನಿ. ಫ್ರೋಸನ್ ಪೀಸ್ ಬೇಗ ಬಂದ್ಬಿಡುತ್ತೆ, ಹಾಗಾಗಿ ನಾನು ಕೊನೆಗೆ ಹಾಕ್ತಾ ಇದ್ದೀನಿ. ಇದನ್ನು ಗುರಾಡ್ಕೊಳ್ಳಿ, ರಿಕ್ವೈರ್ಡ್ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದನ್ನು ಸರ್ವಿಂಗ್ ಬೌಲ್ಗೆ ತೆಗೆದಿಟ್ಕೊಂಡ್ಬಿಡೋಣ. ದಾಲ್ ರೆಡಿಯಾಗಿದೆ. ಸಿಂಪಲ್, ಹೆಲ್ದಿ ಮತ್ತು ಟೇಸ್ಟಿ ರೆಸಿಪಿಗಳಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.